ನಮಸ್ಕಾರ ಕುಂಭರಾಶಿ ಕುಂಭರಾಶಿಯು ಸಹ ಶನಿಯ ರಾಶಿಯಾಗಿದೆ ಶನಿ ಈ ಒಂದು ಲಗ್ನಕ್ಕೆ 12ನೇ ಭಾವದಲ್ಲಿ ಈ ಗ್ರಹಣ ಸಂದರ್ಭದಲ್ಲಿ ನಮಗೆ ಗ್ರಹಣ ಆಗತಕ್ಕಂತ ಗ್ರಹ ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿ ಗ್ರಹಣ ಆಗತಕ್ಕಂತ ಸಾಧ್ಯತೆ ಇದೆ ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಜೊತೆ ಸೇರಿ ಹೂಡಿಕೆ ಮಾಡತಕ್ಕಂತ ಸ್ಥಾನ ಮತ್ತೆ ವೈವಾಹಿಕ ವಿಷಯಗಳು ಇವನ್ನೆಲ್ಲವನ್ನ ಸಪ್ತಮ ಸ್ಥಾನ ಅಂತಕಂತದ್ದನ್ನ ವಿಷಯವಾಗಿ ಯೋಚನೆ ಮಾಡ್ತಾರೆ ಅಥವಾ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಂದಿನ ಭವಿಷ್ಯದಲ್ಲಿ ಏನು ನಮ್ಮ ಮುಂದೆ ಎದುರುಗಡೆ ಬರುವಂತ ವಿಷಯಗಳು ಸಪ್ತಮ ಸ್ಥಾನ ಅಂತ ನಾವು ಯಾವುದನ್ನ ಮುಂದಿನ ಜೀವನದಲ್ಲಿ ಎದುರು ನೋಡ್ತೀರೋ ಅಂತ ವಿಷಯಗಳನ್ನು ಸಪ್ತಮ ಭಾವದಿಂದ ನೋಡತಕ್ಕಂತ ಒಂದು ಸ್ಥಾನ ಸಪ್ತಮ ಸ್ಥಾನ ಈ ಸಪ್ತಮಾಧಿಪತಿ ನಮಗೆ ಗ್ರಹಣ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ನಾವು ಯಾವ ವಿಷಯವನ್ನು ಫೇಸ್ ಮಾಡ್ತಾ ಇದ್ದೀವಿ ಆ ವಿಷಯಗಳಲ್ಲಿ ನಮಗೆ ತೊಂದರೆಗಳು ಬರ್ತಕ್ಕಂತ ಸಾಧ್ಯತೆಗಳು ಮತ್ತೆ ಅವನು ಪಂಚಮ ಸ್ಥಾನದಲ್ಲಿ ಇದ್ದಾನೆ ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿ ಇರುವಂತದ್ದು ಒಂದು ರೀತಿ ಶುಭ ಪಂಚಮ ಸ್ಥಾನ ಅಂತ ಹೇಳಿದಾಗ ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆರ್ಥಿಕವಾಗಿರ್ತಕ್ಕಂತ ಒಂದು ಸ್ಥಿತಿ ಇದನ್ನೆಲ್ಲ ಪಂಚಮ ಸ್ಥಾನದಿಂದ ನೋಡತಕ್ಕಂತ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿ ಕರಿತೀವಿ ಅದೇ ರೀತಿ ಪಂಚಮ ಸ್ಥಾನ ಅಂತಕ್ಕಂತದನ್ನ ನಮ್ಮಲ್ಲಿರ್ತಕ್ಕಂತ ಒಂದು ಸ್ವಾಭಿಮಾನ ಅಂತಕ್ಕಂತ ಒಂದು ಸ್ಥಾನ ಈ ಪಂಚಮ ಸ್ಥಾನ ಆ ಒಂದು ಸಂದರ್ಭದಲ್ಲಿ ನಮಗೆ ಗ್ರಹಣ ಆಗತಕ್ಕಂತ ವಿಷಯ ಸಹ ಇದೇ ಪಂಚಮ ಸ್ಥಾನದಲ್ಲಿ ಗ್ರಹಣ ಆಗತಕ್ಕಂತ ಒಂದು ಸಾಧ್ಯತೆ ಹಾಗಾದ್ರೆ ನಮಗೆ ಕುಂಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ನಮಗೆ ಸ್ವಲ್ಪ ತೊಂದರೆಗಳು ಬರ್ತಕ್ಕಂತ ಸಾಧ್ಯತೆಗಳು ಹಾಗೆ ನಮ್ಮ ಪಂಚಮ ಸ್ಥಾನ ಅಂತ ಹೇಳಿದಾಗ ನಮ್ಮ ಹಿರಿಯರ ಒಂದು ಆಸ್ತಿ ಆಗಿರೋ ಸ್ವತ್ತಾಗಿರಬಹುದು ಇವನ್ನೆಲ್ಲ ಪಂಚಮ ಸ್ಥಾನ ಅಂತಕ್ಕಂಥದ್ದನ್ನ ಹೇಳ್ತೀವಿ ಆ ಒಂದು ಆಸ್ತಿ ಅಥವಾ ಸ್ವತ್ತು ಆ ಒಂದು ವಿಷಯದಲ್ಲೂ ಸಹ ನಮಗೆ ಅಡಚಣೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಮತ್ತೆ ನಾವು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳಿದ್ರೆ ಏನು ಆರ್ಥಿಕವಾಗಿರ್ತಕ್ಕಂತ ಒಂದು ಸ್ಥಿತಿಗತಿಯನ್ನ ಏನ್ ಹೇಳ್ತೀವಿ ಆ ವಿಷಯದಲ್ಲೂ ಸಹ ನಮಗೆ ಕೆಲವು ಈ ಒಂದು 2 ಅಥವಾ 3 ತಿಂಗಳುಗಳ ಕಾಲ ನಮಗೆ ಸಮಸ್ಯೆಗಳು ಬರ್ತಕ್ಕಂತ ಒಂದು ಸಾಧ್ಯತೆಗಳಾಗಿರ್ಬೋದು ಈ ಒಂದು ಎಲ್ಲಾ ವಿಷಯಗಳಲ್ಲೂ ಸಹ ನಮಗೆ ತೊಂದರೆಗಳು ಉಂಟಾಗ್ತಕ್ಕಂತ ಸಾಧ್ಯತೆಗಳಿವೆ ಅದೇ ಸಂದರ್ಭದಲ್ಲಿ ಗುರುವಿನ ದೃಷ್ಟಿ 4ನೇ ಮನೆಗಿದೆ ಎಲ್ಲಿ ಅಂತ ಹೇಳಿದ್ರೆ 4ನೇ ಮನೆ ಅಂತಕ್ಕಂಥದನ್ನ ನಾವು ವೃಷಭಕ್ಕೆ ವೃಷಭ 4ನೇ ಭಾವ ಅಂತಕ್ಕಂಥದ್ದು ಮನೆ ವಸ್ತು ವಾಹನ ಇತ್ಯಾದಿಗಳು ಯಾರು ಮನೆಯನ್ನ ಕಟ್ತಾ ಇದ್ದೀರೋ ಕುಂಭರಾಶಿಯವರು ವಾಹನವನ್ನ ತೆಗೆದುಕೊಳ್ತಕ್ಕಂಥ ಯೋಗ ಮನೆಯನ್ನ ಕಟ್ತಕ್ಕಂಥ ಯೋಗ ಮತ್ತೆ ಕುಟುಂಬದ ನೆಮ್ಮದಿ ಪಡಿತಕ್ಕಂಥ ಯೋಗ ಈ ಕುಂಭರಾಶಿಯವರಿಗೆ ಸದಾಕಾಲ ಇದೆ ಈ ಒಂದು ಸಂದರ್ಭದಲ್ಲಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿನೂ ಕೂಡ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚಿನ ಒಂದು ಶುಭ ವ್ಯಯ ಅದರೊಟ್ಟಿಗೆ ಗುರುವನು ಇರೋದ್ರಿಂದ ಹೆಚ್ಚಿನ ಶುಭ ವ್ಯಯ ಕೂಡ ಈ ಒಂದು ವರ್ಷದಲ್ಲಿ ಎದುರು ನೋಡತಕ್ಕಂತ ಸಾಧ್ಯತೆಗಳಿದೆ ಮನೆ ಕಟ್ಟೋದ್ರಿಂದ ನಮಗೆ ಶುಭ ವ್ಯಯ ಆಗುವಂಥದ್ದು ಅಥವಾ ಯಾವುದೋ ಒಂದು ಮದುವೆಯನ್ನ ಮಾಡೋದ್ರಿಂದ ಶುಭ ವ್ಯಯ ಆಗ್ತಕ್ಕಂಥ ಸಾಧ್ಯತೆಗಳು ಈ ತರ ಶುಭ ವ್ಯಯ ಆಗ್ತಕ್ಕಂಥ ಸಾಧ್ಯತೆಗಳು ಪಾಪಗ್ರಹ ಆಗಿರ್ತಕ್ಕಂಥದ್ದು ಉಪದೇಶ ಸ್ಥಾನವಾಗಿ 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೂಡ ಹೆಚ್ಚಿನ ಒಂದು ವ್ಯಯ ಲಾಭಕ್ಕಿಂತಾನು ಹೆಚ್ಚಿನ ಒಂದು ವ್ಯಯ ಆಗ್ತಕ್ಕಂಥ ಸಾಧ್ಯತೆಗಳು ಮತ್ತೆ ಪೂರ್ವಿಕವಾಗಿರ್ತಕ್ಕಂಥ ಆಸ್ತಿಯನ್ನ ಮಾರಿ ನಾವು ಏನಾದರೂ ಆಸ್ತಿಯಲ್ಲಿ ಮಾರ್ಪಾಟುಗಳನ್ನ ಮಾಡಿ ನಮಗೆ ಸ್ವಂತವಾಗಿರ್ತಕ್ಕಂಥ ಬೇರೆ ಆಸ್ತಿಗಳನ್ನ ತೆಗೆದುಕೊಳ್ತಕ್ಕಂಥ ಯೋಗಾನು ಸಹ ಈ ಒಂದು ಗ್ರಹಣದಿಂದ ಬರತಕ್ಕಂಥ ಸಾಧ್ಯತೆಗಳು ಆದ್ರಿಂದ ಪೂರ್ವಿಕವಾಗಿರ್ತಕ್ಕಂಥ ಆಸ್ತಿಯನ್ನ ಮಾರೋದಲ್ಲಿ ಅಡಚಣೆನೂ ಸಹ ಆಗ್ತಕ್ಕಂಥ ಸಾಧ್ಯತೆಗಳು ಈ ಕುಂಭರಾಶಿಗೆ ಬರ್ತಕ್ಕಂಥ ಒಂದು ಕೆಲವು ಸಾಧ್ಯತೆಗಳಿದೆ ಆದ್ರಿಂದ ಕುಂಭರಾಶಿಯವರು ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯಗಳನ್ನ ದಾನವಾಗಿ ಕೊಟ್ಟು ನವಧಾನ್ಯ ಇತ್ಯಾದಿಗಳನ್ನು ದಾನವಾಗಿ ಕೊಟ್ಟು ವಸ್ತ್ರಗಳನ್ನ ಗುರು ಹಿರಿಯರಿಗೆ ಕೊಟ್ಟು ಪೂಜ್ಯರಿಗೆ ಕೊಟ್ಟು ಅವರ ಒಂದು ಪಾದಕ್ಕೆ ಆಶೀರ್ವಾದವನ್ನು ತಿಳ್ಕೊಂಡು ಗುರುಗಳ ಸೇವೆಯನ್ನ ಮಾಡಿ ಸೂರ್ಯನಾರಾಯಣನ ಜಪವನ್ನ ಮಾಡ್ತಾ ಗುಣ ಸೂರ್ಯ ಆದಿತ್ಯಾಯಿ ನಮಃ ಅಂತಕ್ಕಂಥ ಮಂತ್ರಗಳನ್ನ ಜಪವನ್ನ ಮಾಡ್ತಾ ಇದ್ದಾಗ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭ ಈ ಒಂದು ತಮ್ಮ ಮಾರಾಟದಿಂದ ಬರ್ತಕ್ಕಂಥ ಸಾಧ್ಯತೆಗಳು ಇದೆ ಮತ್ತೆ ವೈವಾಹಿಕ ಸಂಬಂಧಿತವಾದ ವಿಷಯದಲ್ಲೂ ಸಹ ಅಡಚಣೆ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ 2ನೇ ಭಾವದಲ್ಲಿ ಕುಜ ಬೇರೆ ಇರೋದ್ರಿಂದ ಅದನ್ನ ಶನಿಯ ದೃಷ್ಟಿ ಇರೋದ್ರಿಂದ ವಿವಾಹ ಸಂಬಂಧಪಟ್ಟ ವಿಷಯ ವಿಳಂಬವಾಗಿದ್ರು ಕೂಡ ದೇವತಾ ಆರಾಧನೆಯಿಂದ
ಇವನ್ನೆಲ್ಲವೂ ಕಡಿತವಾಗಿ ಶೀಘ್ರ ವಿವಾಹವಾಗತಕ್ಕಂತ ಯೋಗ ಈ ಒಂದು ಕುಂಭರಾಶಿಯವರಿಗೆ ಇದೆ. ಅರೆ ಹೆಚ್ಚಿನ ಧನ ಪ್ರಾಪ್ತಿ, ಹೆಚ್ಚಿನ ಧನ ಉತ್ತಮವಾಗಿ ವ್ಯಯ ಆಗುವುದಕ್ಕೂ ಸಹ ಯೋಗ ಬೇಕು. ಅದರಿಂದ ನಿಮ್ಮ ಒಂದು ವ್ಯಯ, ನಿಮ್ಮ ಒಂದು ಧನ ಹೆಚ್ಚಿನ ವ್ಯಯವಾಗಿ ಅದು ಮತ್ತೆ ನಮಗೆ ಸುಖವನ್ನ ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ಕುಂಭರಾಶಿಯವರಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.